ತೊಡುವ ಉಡುಗೆಗೆ ತಕ್ಕಂತೆ ಮ್ಯಾಚಿಂಗ್ ಆಗಿರೋ ಬಳೆಗಳನ್ನ ತೊಟ್ಟುಕೊಳ್ಳಬೇಕು ಅನ್ನೋ ಹಂಬಲ ಹೆಂಗಳೆಯರಲ್ಲಿ ಸಾಮಾನ್ಯ. ಅದಕ್ಕಾಗಿ ಊರೂರು ಸುತ್ತಿ ಹತ್ತಾರು ಬ್ಯಾಂಗಲ್ ಸ್ಟೋರ್ಗಳಲ್ಲಿ ಅಲೆದಾಡಿ ಹುಡುಕಾಡಿ ತಮಗಿಷ್ಟವಾಗುವಂತಹ ಬಳೆಗಳನ್ನ ಕೊಂಡುಕೊಳ್ತಾರೆ. ಇದಕ್ಕೆ ಬದಲಾಗಿ ನೀವೇ ನಿಮಗಿಷ್ಟವಾಗುವಂತಹ ಬಳೆಗಳನ್ನ ವಿಭಿನ್ನ ಬಣ್ಣದಲ್ಲಿ ತಯಾರು ಮಾಡೋ ಹಾಗಿದ್ರೆ ಇಂತಹ ಯೋಜನೆ ಹಲವರಲ್ಲಿ ಇಲ್ಲದಿರದು. ಅದಕ್ಕಾಗಿಯೇ ಇಂದಿನ ಸಿರಿ ಕಾರ್ಯಕ್ರಮದಲ್ಲಿ ಸಿಲ್ಕ್ ಥ್ರೆಡ್ ಬಳೆ ತಯಾರಿಯ ಬಗ್ಗೆ ನಾವು ನಿಮಗೆ ಮಾಹಿತಿ ನೀಡ್ತೀವಿ. ಇವತ್ತಿನ ದಿವಸ ನಾನು ನಿಮಗೆ ಮನೆಯಲ್ಲಿ ಹಳೆ ಬಳೆಗಳನ್ನು ಇಟ್ಕೊಂಡಿರ್ತೀರಾ, ಅದಕ್ಕೆ ಹಳೆ ಬಳೆಗಳನ್ನು ಯೂಸ್ ಮಾಡಿಕೊಂಡು ಅದಕ್ಕೆ ಸಿಲ್ಕ್ ಥ್ರೆಡ್ಡಿಂದ ಯಾವ ಥರ ಡೆಕೋರೇಟ್ ಮಾಡಿ ಹೊಸ ಮೆರುಗನ್ನು ಯಾವ ಥರ ಕೊಡಬೇಕು ಅಂತ ನಾನು ಇವತ್ತಿನ ದಿವಸ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಬಳೆ, ಸ್ಟೋನ್ ಲೇಸ್, ಸಿಲ್ಕ್ ಥ್ರೆಡ್, ಗ್ಲೋ ಮತ್ತು ಕಟರ್. ಮೊದಲಿಗೆ ಈ ದಾರನ್ನು ಈ ಥರ ತಗೊಳ್ಬೇಕು, ಒಂದು ಮಳ ಅಂತಾರಲ್ಲ ಆ ಥರ ತಗೊಂಡು ಮಿನಿಮಮ್ಮು ಇದು ಆರು ಎಳೆ ಆಗಬೇಕು. ಈ ಥರ ಎಣಿಸ್ಕೊಂಡು ಇಲ್ಲಿ ಲಾಸ್ಟ್ ಎಂಡಿಗೆ ದಾರನ್ನು ಉಳಿದಿರುತ್ತಲ್ಲ ಇದನ್ನು ಈ ಥರ ಕಟ್ ಮಾಡಿಕೊಂಡು ಗಮ್ ತೊಗೊಂಡ್ಬಿಟ್ಟು ಅದು ಸ್ವಲ್ಪ ಕೈಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಥ್ರೆಡ್ಗೆ ಹಾಕಿ ನಂತರ ಬಳೆಯನ್ನು ತಗೊಂಡು ಬಳೆ ಕೆಳಗಡೆಯಿಂದ ಅಂಟಿಸಿ ಅದರ ಮೇಲ್ಗಡೆಯಿಂದ ಸುತ್ತ ಬನ್ನಿ. ಇದೇ ಥರ ನಿಮಗೆ ಬೇಕಾದರೆ ಬೇರೆ ಕಲರ್ ಕೂಡ ಹಾಕೋಬೋದು. ನಿಮಗೆ ಡ್ರೆಸ್ ಮ್ಯಾಚಿಂಗು ಮತ್ತು ಸಾರಿ ಮ್ಯಾಚಿಂಗು ಮಾರ್ಕೆಟಲ್ಲೆಲ್ಲ ಹೋದರೆ ನಿಮಗೆ ಕರೆಕ್ಟ್ ಮ್ಯಾಚಿಂಗ್ ಯಾವ ಬಳೆಗಳನ್ನು ಸಿಗಲ್ಲ. ಆ ಥರ ನೀವು ಮನೆಗಲ್ಲೇ ನಿಮಗೆ ಬೇಕಾಗಿರೋ ಕಲರನ್ನು ಯೂಸ್ ಮಾಡಿಕೊಂಡು ಈ ಥರ ಮಾಡ್ಕೋಬೇಕು. ತುಂಬ ಚೆನ್ನಾಗಿ ಕಾಣುತ್ತೆ. ಈ ಥರ ಇವಾಗ ಈ ಥರ ಎಂಡ್ ಆಗಿದೆ. ಇಲ್ಲಿ ಸ್ವಲ್ಪ ಗ್ಲೂ ಹಚ್ಚಿ ಅದನ್ನು ಕ್ಲೋಸ್ ಮಾಡಿಬಿಡ್ಬೇಕು. ಈ ಥರ ಇವಾಗ ಇದಾಗಿದೆ. ಇದಕ್ಕೆ ಸ್ಟೋನ್ ಹಾಕಿ ಯಾವ ಥರ ಡೆಕೋರೇಟ್ ಮಾಡಬೇಕಂತ ಮತ್ತೆ ತೋರಿಸ್ಕೊಡ್ತಾ ಇದ್ದೀನಿ. ಈಗ ಮೊದಲಿಗೆ ಗೋಲ್ಡ್ ಕಲರ್ ಥ್ರೆಡ್ ತೊಗೊಳ್ಳಿ. ಇದು 6 ಎಳೆ ತೊಗೋಬೇಕು. ಈ ಥರ ತೊಗೊಂಡ್ಬಿಟ್ಟು ಇದು ಇಲ್ಲಿಗೆ ಕಟ್ ಮಾಡಿಕೊಳ್ಳಿ. ಕಟ್ ಮಾಡಿಕೊಂಡು ಮೊದಲಿಂದು ಇದೇನು ತೊಗೊಂಡಿರ್ತೀರಲ್ಲ ಮೊದಲಿಗೂ ಇದನ್ನು ಕಟ್ ಮಾಡಿಕೊಳ್ಳಿ. ಎರಡು ಸೈಡ್ ಕಟ್ ಮಾಡ್ಕೊಂಡ್ಬಿಟ್ಟು ಈ ಥರ ದಾರ ರೆಡಿ ಮಾಡಿಕೊಳ್ಳಿ. ಈ ಬಳೆ ತೊಗೊಂಡು ಇದಕ್ಕೆ ಒಂದು ಕಡೆ ಕೆಳಗಡೆಯಿಂದ ಸ್ವಲ್ಪ ಗ್ಲೂ ಹಾಕಿ ಅದಕ್ಕೆ ನಾವು ರೆಡಿ ಇಟ್ಕೊಂಡಿರೋ ಗೋಲ್ಡ್ ಥ್ರೆಡ್ಡು ಇದಕ್ಕೆ ಮತ್ತೆ ಅಂಟಿಸಿ ಸ್ವಲ್ಪ ಅದನ್ನು ಹಚ್ಚಿ ಒಂದು ಸುತ್ತು ಈ ಥರ ತೊಗೋಬೇಕು. ಈ ಥರ ಬೆಳಗ್ಗೆ ಇದು ಗೋಲ್ಡ್ ಕಲರ್ ಅಂಟಿಸಿ ಇಟ್ಕೋಬೇಕು. ಇಟ್ಕೊಂಡು ಈ ಥರ ಸ್ಟೋನ್ ಲೇಸ್ ಬರುತ್ತಲ್ಲ ಅದಕ್ಕೆ ಒಂದು ಲೇಯರ್ ಕಟ್ ಮಾಡ್ಕೊಳ್ಳಿ. ನಿಮ್ಮ ಬಳೆ ದೊಡ್ಡದಿದ್ದರೆ ಎರಡು ಹಚ್ಬೋದು, ಇಲ್ಲದಿದ್ದರೆ ಸಿಂಗಲ್ಲಾಗಿ ಹಚ್ಚಬೇಕು. ಕಟ್ ಆಗುತ್ತೆ ಇದು ಬೇಕಾದ ಥರ ಒಂದೊಂದು ಲೇಯರು. ಇಷ್ಟ ಆಗಿದೆ ಇವಾಗ ಸಾಕು. ಇದನ್ನು ಈ ಥರ ಕಟ್ ಮಾಡ್ಕೋಬೇಕು. ಆಮೇಲೆ ಅಂಟಿಸಿಟ್ಟಿರೋ ಬಳೆಗೆ ಮತ್ತು ಈ ಥರ ಇದು ಲೇಸು ಈ ಥರ ಮೇಲ್ಗಡೆ ಇಡಬೇಕು. ಒಂದು ಲೇಯರ್ ಈ ಸ್ಟೋನ್ ಲೇಸ್ಗೆ ಒಳಗಡೆ ಹೋಲ್ ಎಲ್ಲ ಇರುತ್ತೆ. ಆ ಹೋಲ್ನಲ್ಲಿ ಒಂದೊಂದು ಎಳೆಯಾಗಿ ಸುತ್ತ ಬರಬೇಕು. ನೋಡಿ ಇವಾಗ ನಾನು ತೋರಿಸ್ತೀನಿ. ನಿಧಾನವಾಗಿ ಸುತ್ತ ಬರಬೇಕು ಈ ಥರ. ಕರೆಕ್ಟಾಗಿ ನಡು ಸೆಂಟ್ರಲ್ಲಿ ಇದನ್ನು ಇಟ್ಕೊಂಡು ಟೈಟಾಗಿ ಸುತ್ತ ಬಂದರೆ ಚೆನ್ನಾಗಿ ಕೂಡುತ್ತೆ. ಈ ಹೋಲ್ ಎಲ್ಲೆಲ್ಲಿರುತ್ತೆ ಅಲ್ಲಲ್ಲಿ ಒಂದೊಂದು ಎಳೆ ತೊಗೋತಾ ಬಂದರೆ ಬಳೆ ಒಳಗಡೆನೂ ಡಿಸೈನ್ ಬರುತ್ತಾ ಹೋಗುತ್ತೆ, ಮೇಲ್ಗಡೆ ಸ್ಟೋನಿಂದ ಶೈನಿಂಗು ಬರುತ್ತೆ. ಯಾವಾಗಲೂ ಸ್ವಲ್ಪ ಎಕ್ಸ್ಟ್ರಾನೇ ತೊಗೊಳ್ಳಿ, ಕಮ್ಮಿ ಬಿದ್ದರೆ ಮತ್ತೆ ಕಷ್ಟ ಆಗುತ್ತೆ. ಥ್ರೆಡ್ಡು ಖಾಲಿ ಆಗೋಗುತ್ತೆ, ಚೆನ್ನಾಗಿ ಇದು ಖಾಲಿ ಆಗೋಗಿರುತ್ತೆ. ಇದಕ್ಕೆ ಯಾವ ಥರ ಮತ್ತೆ ತೊಗೋಬೇಕು, ಯಾವ ಥರ ಮತ್ತೆ ಅಂಟಿಸ್ಬೇಕಂತ ಹೇಳ್ತೀನಿ. ಈ ಥರ ಆದ ತಕ್ಷಣ ಇದೊಂದು ಸ್ವಲ್ಪ ಗ್ಯಾಪ್ ಬಿಟ್ಟು ಇದಕ್ಕೆ ಇಲ್ಲಿವರೆಗೂ ಕಟ್ ಮಾಡಿಬಿಡಿ. ಇದು ಒಳಗಡೆಯಿಂದ ಗ್ಲೂ ಹಾಕ್ಕೊಳ್ಳಿ, ಒಂದು ಸ್ವಲ್ಪ ಇಲ್ಲೇ ಹಾಕಿ
ಮತ್ತೆ ಅದಕ್ಕೆ ಥ್ರೆಡ್ ಅಲ್ಲೇ ಅಂಟಿಸಿ ಈ ಥರ ಅಂಟಿಸ್ಬೇಕು. ಮುಂಚೆ ತೋರಿಸಿದ್ದೀನಲ್ಲ ಅದೇ ಥರ ಅಂಟಿಸಿ ಮತ್ತೆ ಸುತ್ತ ಬರಬೇಕು ಅದೇ ಥರ. ನೋಡಿ ಆ ಥರ ಕಾಣ್ತಾ ಇದೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಈಗ ಸ್ವಲ್ಪ ಆಗಿದೆ, ಇನ್ನೊಂದು ಸ್ವಲ್ಪ ಆದರೆ ಬಳೆ ರೆಡಿ ಆಗುತ್ತೆ. ಬಳೆ ಸ್ಟೋನ್ ನೋಡಿ ವಿತ್, ಮತ್ತು ನಿಮಗೆ ಇಲ್ಲಿ ಗೋಲ್ಡ್ ಕಲರ್ ಬಂದಿದೆ, ಒಳಗಡೆ ಒಂದು ಗ್ರೀನ್ ಕಲರ್ ಇದೆ, ಮೇಲ್ಗಡೆ ವಿತ್ ಸ್ಟೋನ್ ಇದೆ, ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇದಕ್ಕೆ ಮತ್ತೆ ನೀವು ಬೇಕಾದ ಕಲರ್ ಎರಡೆರಡು ಕಲರ್ ಬೇಕಾದರೂ ಮಿಕ್ಸ್ ಮಾಡ್ಕೊಂಡು ಮಾಡ್ಬೋದು. ಇವಾಗ ನೋಡಿ ಇಷ್ಟು ಎಕ್ಸ್ಟ್ರಾ ಆಗಿದೆ ನಮಗೆ ಥ್ರೆಡ್ಡು. ಇಲ್ಲಿ ಗಮ್ ಹಾಕ್ಕೊಳ್ಳಿ, ಒಳಗಡೆ ಗಮ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಅಂಟಿಸಿ ಇದನ್ನು ಎಕ್ಸ್ಟ್ರಾ ಬಂದಿರೋ ಥ್ರೆಡ್ಡು ಈ ಥರ ಕಟ್ ಮಾಡ್ಕೊಂಡು ಗಮ್ ಹಾಕಿ ನೋಡಿದ್ರಲ್ಲ ವೀಕ್ಷಕರೇ, ಹಳೆ ಬಳೆಗಳನ್ನು ಸಿಲ್ಕ್ ಥ್ರೆಡ್ ಯೂಸ್ ಮಾಡ್ಕೊಂಡು ಯಾವ ಥರ ಹೊಸ ಬಳೆಗಳನ್ನಾಗಿ ಮಾಡ್ಕೋಬೋದು ಅಂತ, ಅದೇ ರೀತಿ ನೀವು ನಿಮ್ಮ ಡ್ರೆಸ್ ಮ್ಯಾಚಿಂಗು ಮತ್ತು ಸೀರೆ ಮ್ಯಾಚಿಂಗು ಆ ಥರ ಎಲ್ಲ ಮಾಡ್ಕೊಳ್ಳಿ, ಮಾಡಿಕೊಂಡು ಖುಷಿ ಪಟ್ಕೊಳ್ಳಿ. ಸಿಲ್ಕ್ ಥ್ರೆಡ್ ಜ್ಯುವೆಲ್ಲರಿಗಳನ್ನು ತಯಾರು ಮಾಡೋದು ಹೇಗೆ ಅಂತ ತಿಳಿದುಕೊಂಡ್ರಿ ಅಲ್ವಾ? ನೀವು ಸಹ ನಿಮ್ಮ ಸೀರೆ ಸೆಲ್ವಾರ್ಗಳಿಗೆ ಸೂಟ್ ಆಗುವಂತಹ ಬ್ಯಾಂಗಲ್ಸ್ಗಳನ್ನು ತಯಾರಿಸಿ ಎಲ್ಲರ ಮೆಚ್ಚುಗೆಗೆ ಪಾತ್ರರಾಗಿ